ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕೌಸಲ್ಯೆಯನ್ನು ಸಮಾಧಾನಗೊಳಿಸುತ್ತಾ ಲಕ್ಷ್ಮಣ, ಅಮ್ಮ, ಇದೆಲ್ಲ ಆದದ್ದು ಆ ಕೈಕೇಯಿಯಿಂದಲೇ. ನಾನೀಗಲೇ ಅವರನ್ನು ಕೊಲ್ಲುತ್ತೇನೆಂದು ಅಸ್ತ್ರವನ್ನು ಕೈಲಿಡಿದರು. ಒಬ್ಬ ಸ್ತ್ರೀ ವ್ಯಾಮೋಹದಿಂದ ರಾಜ್ಯಕ್ಕೆ ಮೋಸ ಮಾಡುವ ಯಾವುದೇ ರಾಜನಾದರೂ ಜೀವಿಸುವ ಅರ್ಹತೆ ಕಳೆದುಕೊಳ್ಳುತ್ತಾನೆ. ಅದು ನನ್ನ ತಂದೆಯಾದರೂ ಸರಿ. ಕೈಕೇಯಿಯೇ ಎಲ್ಲಾ ತೀರ್ಮಾನಿಸಬೇಕಾದರೆ ರಾಜನಾಗಿ ದಶರಥರು ಏಕೆ ಬೇಕು? ಆಕೆಯನ್ನೇ ಸಿಂಹಾಸನದ ಮೇಲೆ ಕೂರಿಸಬಹುದಿತ್ತು. ದುರ್ಬಲ ಮನಸ್ಸಿನ ರಾಜ ಪ್ರಜೆಗಳಿಗೆ ಅವಶ್ಯಕತೆ ಇಲ್ಲ. ನನ್ನ ಅಣ್ಣ ಶ್ರೀರಾಮಚಂದ್ರ ದೇವರು. ತನ್ನದೇ ಆದ 4 ಮಕ್ಕಳಲ್ಲಿ ಭೇದಭಾವ ಮಾಡುವ ತಂದೆ ನನಗೆ ಅವಶ್ಯಕತೆ ಇಲ್ಲ. ಕಾರಣವೇ ಇಲ್ಲದೆ ರಾಜ್ಯ ಬಹಿಷ್ಕಾರ, ಇದರಲ್ಲಿ ಅರ್ಥವೇ ಇಲ್ಲ. ನಾವೆಲ್ಲರೂ ತಂದೆ ಹಾಗೂ ಕೈಕೇಯಿಯನ್ನು ಕೊಂದು ರಾಜ್ಯ ಸ್ವಾಧೀನಪಡಿಸಿಕೊಳ್ಳೋಣ. ನಾನು ನಿಮ್ಮೊಂದಿಗಿರುವಾಗ ನಿಮ್ಮನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ಅಣ್ಣ. ಒಬ್ಬ ತಂದೆಯಾದರೂ ಧರ್ಮ ತಪ್ಪಿದರೆ ಅವನನ್ನು ಶಿಕ್ಷಿಸಲೇಬೇಕು. ಎಷ್ಟು ಧೈರ್ಯವಿದ್ದರೆ ಹಿರಿಯವರು ನೀವಿರುವಾಗ ಆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಅಮ್ಮ, ನಾನು ಅಣ್ಣನಿಗೆ ನಿಷ್ಠೆಯಾಗಿದ್ದೇನೆ. ರಾಮ ಹೊರಡುವ ಬೆಂಕಿ, ನೀರು, ಅರಣ್ಯ ಯಾವುದಾದರೂ ಸರಿ, ಅವರಿಗೂ ಮುಂಚೆ ನಾನಿರುತ್ತೇನೆ. ಆದರೆ ಅಣ್ಣ, ನೀವು ನೀತಿ ನೀತಿ ಎನ್ನುತ್ತಾ ಆ ನೀತಿ ತಪ್ಪಿದ ಕೈಕೇಯಿಯನ್ನು ಕ್ಷಮಿಸುತ್ತಿದ್ದೀರಿ ಎಂದರು ಲಕ್ಷ್ಮಣ. ಅದಕ್ಕೆ ಕೌಸಲ್ಯ, ಹೌದು ರಾಮ, ಲಕ್ಷ್ಮಣ ಹೇಳಿದ ಮಾತು ನಿಜ. ಆ ಕೈಕೇಯಿಯ ಮೇಲೆ ಕರುಣೆ ತೋರಬೇಡ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಮಕ್ಕಳಿಗೆ ಮೊದಲ ಗುರು ತಾಯಿ. ಗುರುವಿನ ಮಾತು ತಂದೆ ತಾಯಿಯ ಮಾತು ಎಂದಿಗೂ ಮೀರುವಂತಿಲ್ಲ. ಹಾಗಂತ ಧರ್ಮ ಬಿಡುವಂತಿಲ್ಲ. ಈಗ ಧರ್ಮ ನಮ್ಮ ಪಕ್ಷವೇ ಇದೆ. ಕೈಕೇಯಿ ಹೇಳಿದಳೆಂದು ವನವಾಸಕ್ಕೆ ಹೋಗಲು ಸಿದ್ಧನಾಗಿರುವೆ ನೀನು. ನಾನು ನಿನ್ನ ಹೆತ್ತ ತಾಯಿ. ವನವಾಸಕ್ಕೆ ಹೋಗದೆ ರಾಜನಾಗೆಂದು ಆಜ್ಞಾಪಿಸುತ್ತಿದ್ದೇನೆ. ನನ್ನೊಂದಿಗೆ ಇದ್ದು ನನಗೆ ಸೇವೆ ಮಾಡೆಂದು ಆದೇಶಿಸುತ್ತಿದ್ದೇನೆ. ನೀನಿಲ್ಲದೆ ನನಗೆ ಬದುಕಲು ಸಾಧ್ಯವೇ ಇಲ್ಲ. ನೀನು ನನ್ನ ಮಾತು ಕೇಳದಿದ್ದರೆ ನಾನು ಸಾಯುವವರೆಗೂ ಉಪವಾಸ ಮಾಡುತ್ತೀನಿ ಎಂದರು ಕೌಸಲ್ಯ. ಕೌಸಲ್ಯೆಯ ಕಣ್ಣೀರಾಗಲಿ ಅಥವಾ ಲಕ್ಷ್ಮಣನ ಕೋಪವಾಗಲಿ ರಾಮನ ಮನಸ್ಸು ಬದಲಾಯಿಸಲಿಲ್ಲ. ನನ್ನ ತಂದೆಯನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಪೂರ್ವದಲ್ಲಿ ಸಾಗರನ 60,000 ಪುತ್ರರು ಕೇವಲ ತಂದೆ ಆಸೆಯನ್ನು ಈಡೇರಿಸಲು ಕಪಿಲ ಮುನಿ ಕೋಪಕ್ಕೆ ತುತ್ತಾದರು. ಪರಶುರಾಮರು ತಂದೆಯ ಆಜ್ಞೆ ಪಾಲಿಸಲು ಹೆತ್ತ ತಾಯಿ ರೇಣುಕಮ್ಮಾಳನ್ನು ಕೊಂದರು. ಆ ರೀತಿ ಹಲವಾರು ಜನ ತಂದೆಯ ಮಾತಿಗಾಗಿ ಏನೇನೋ ಮಾಡಿದ್ದಾರೆ. ನಾನೀಗ ಹೊಸದಾಗಿ ವನವಾಸಕ್ಕೆ ಹೋಗಬೇಕೆಂಬ ತಂದೆಯ ಬಯಕೆ ಈಡೇರಿಸುತ್ತಿದ್ದೇನಷ್ಟೇ. ಅಪ್ಪ ಜೀವನವಿಡೀ ಸದ್ಗುಣ, ಜ್ಞಾನ, ಸದಾಚಾರಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅಂತಹ ವ್ಯಕ್ತಿ ನನಗೆ ಆಜ್ಞಾಪಿಸಿದರೆ ನಾನು ಕಾರಣ ಕೇಳುವುದಿಲ್ಲ. ನಾನು ಹೇಗೆ ಪಾಲಿಸುತ್ತೇನೋ ನೀವು ಹಾಗೆ ಪಾಲಿಸಬೇಕು. ರಾಜನ ಮಾತು ಪಾಲಿಸುವುದು ಪ್ರಜಾಧರ್ಮ. ತಂದೆ ತಾಯಿಯ ಮಾತನ್ನು ಗೌರವಿಸುವುದು ಮಕ್ಕಳ ಧರ್ಮ. ಹೆಂಡತಿಯ ಮಾತನ್ನು ಗೌರವಿಸುವುದು ಪತಿಯ ಧರ್ಮ. ಗಂಡನ ಮಾತಿಗೆ ಬೆಲೆ ಕೊಡುವುದು ಹೆಂಡತಿಯ ಧರ್ಮ. ಇದೇ ನ್ಯಾಯ. ಅಮ್ಮ, ಹೆಂಡತಿಗೆ ಮಕ್ಕಳಿಗಿಂತಲೂ ಪತಿಯೇ ಪ್ರತ್ಯಕ್ಷ ದೇವರು. ನನ್ನ ತಂದೆ ಜೀವಂತವಾಗಿರುವಾಗ ನೀವು ನನ್ನೊಂದಿಗೆ ಅರಣ್ಯಕ್ಕೆ ಹೇಗೆ ಬರುತ್ತೀರಿ? ನಾನು ನಿಮಗೆ ವಿದಾಯ ಹೇಳಲು ಮಾತ್ರ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದು ಕೌಸಲ್ಯೆಯ ಪಾದಕ್ಕೆ ನಮಸ್ಕರಿಸಿದರು ಶ್ರೀರಾಮ. ಲಕ್ಷ್ಮಣನ ಕೋಪ ಹೆಚ್ಚಾಗುತ್ತಿತ್ತು. ನಿಟ್ಟುಸಿರು ಬಿಡುತ್ತಿರುವ ಲಕ್ಷ್ಮಣನನ್ನು ಕಂಡು, ರಾಮ, ಲಕ್ಷ್ಮಣ, ತಂದೆಯ ವಿರುದ್ಧ ನಿಮ್ಮ ಕೋಪ ಹಾಗೂ ನನ್ನ ಮೇಲಿನ ನಿಮ್ಮ ಪ್ರೀತಿ ಎಲ್ಲವೂ ಕೆಲಕಾಲ ತಡೆಯಬೇಕು. ನನ್ನ ಪಟ್ಟಾಭಿಷೇಕಕ್ಕಾಗಿ ನೀವು ವಸ್ತುಗಳನ್ನು ಸಂಗ್ರಹಿಸಿದಂತೆ ಈಗ ನನ್ನ ವನವಾಸಕ್ಕೂ ಕೂಡ ಸಹಾಯ ಮಾಡು. ನನ್ನ ತಾಯಿಗೆ ನನ್ನ ನೆನಪು ಬಾರದೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ನನ್ನ ತಾಯಿ ಕಣ್ಣೀರಾಕುತ್ತಿರುವುದನ್ನು ನೋಡಿ ನನ್ನಿಂದ ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಹಾಗಂತ ತಂದೆ ಮಾತು ಮೀರಲಾರೆ. ಲಕ್ಷ್ಮಣ, ಸರಿಯಾಗಿ ಕೇಳು. ಇವೆಲ್ಲವೂ ದೇವರ ಆಟ. ಕೈಕೇಯಿ ಮಾತೆಯ ದಯೆಯಿಲ್ಲದ ವರ್ತನೆ ವಿಧಿ. ಈಗ ನನ್ನ ವನವಾಸ ಹಣೆಯ ಬರಹ. ದೇವರಿಗೂ ವಿಧಿ ತಪ್ಪಿದ್ದಲ್ಲ. ಅಂತಹದ್ದರಲ್ಲಿ ಸಾಮಾನ್ಯ ಮನುಷ್ಯರು ನಾವು. ಎಷ್ಟೋ ಜನ ರಾಜರು ಸಿಂಹಾಸನ ತೊರೆದು ಸನ್ಯಾಸಿಗಳಾಗಿದ್ದಾರೆ. ನನಗೆ ಆ ಭಾಗ್ಯ ಮುಂಚೆಯೇ ಸಿಕ್ಕಿದೆ. ಕಿರೀಟ ಧರಿಸಿದರೆ ಅನೇಕ ಬೇಡಿಕೆಗಳನ್ನು ನೆರವೇರಿಸಬೇಕು. ಆದರೆ ಕಾಡಿನಲ್ಲಿ ಅದ್ಯಾವುದೂ ಇರುವುದಿಲ್ಲ. ಅದು ಮಾತ್ರವಲ್ಲದೆ ಅಲ್ಲಿರುವ ಋಷಿ ಮುನಿಗಳ ದರ್ಶನ ಭಾಗ್ಯ ನನ್ನದಾಗುತ್ತದೆ. ನನಗಾಗಿ ತಂದೆಯ ಮೇಲಿನ ಕೋಪ ಬಿಡು ಎಂದರು ರಾಮ. ಲಕ್ಷ್ಮಣನಿಗೆ ರಾಮನ ಮಾತುಗಳು ತೃಪ್ತಿ ತರಲಿಲ್ಲ. ಕೋಪ ಹಾಗೂ ದುಃಖದ ನಡುವೆ ಇದ್ದ ಸಿಂಹದಂತೆ ಕಾಣುತ್ತಿದ್ದರು ಲಕ್ಷ್ಮಣ. ತನ್ನ ಬಿಲ್ಲನ್ನು ನೆಲದ ಮೇಲೆ ಜೋರಾಗಿ ಕುಕ್ಕುತ್ತಾ, ಅಣ್ಣ, ನನಗೆ ಸದ್ಯಕ್ಕೆ ನಿಮ್ಮ ವರ್ತನೆಯ ಮೇಲೆ ಕೋಪ ಬರುತ್ತಿದೆ. ರಾಜ ರಾಣಿ ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ. ನೀವು ಅವರನ್ನು ಕ್ಷಮಿಸುತ್ತಿದ್ದೀರಿ. ಅಪ್ಪ ಆ ಕೈಕೇಯಿಯ ಕೈಗೊಂಬೆ.
ಪಟ್ಟಾಭಿಷೇಕಕ್ಕೆ ಮೊದಲು ಈ ವರಗಳ ವಿಷಯವೇಕೆ ಹೇಳಲಿಲ್ಲ? ಇವೆಲ್ಲವೂ ಅವರಿಬ್ಬರು ಆಡುತ್ತಿರುವ ನಾಟಕ. ರಾಜ ಜನರ ಮುಂದೆ ಒಳ್ಳೆಯ ಹೆಸರು ಗಳಿಸಲು ನಿಮಗೆ ಪಟ್ಟಾಭಿಷೇಕ ಮಾಡುವಂತೆ ನಟಿಸಿದರು ಅಷ್ಟೇ. ರಾಜ ರಾಣಿ ನಿಮ್ಮ ಶತ್ರುಗಳು, ಅದನ್ನು ಬಿಟ್ಟು ವಿಧಿ ಹಣೆಯ ಬರಹ ಅಂತ ಏನೇನೋ ಹೇಳುತ್ತಿದ್ದೀರಿ. ನಾನು ನಿಮಗೆ ಗುಲಾಮ. ಒಂದು ಮಾತು ಹೇಳಿ, ಆ ರಾಜ ರಾಣಿ ತಲೆ ಮರುಕ್ಷಣ ನಿಮ್ಮ ಕಣ್ಮುಂದೆ ಇಡುತ್ತೇನೆ ಎಂದರು ಲಕ್ಷ್ಮಣ. ಆದರೆ ರಾಮ ಅದಕ್ಕೊಪ್ಪಲಿಲ್ಲ. ಅಮ್ಮ, ನಾನು ಹೋದ ಬಳಿಕ ಶೀಘ್ರದಲ್ಲೇ ಚಿಂತೆಯಿಂದ ಅಪ್ಪ ಮರಣಿಸುತ್ತಾರೆ. ನೀವು ಅಂತಹ ಸಮಯದಲ್ಲಿ ಅವರ ಪಕ್ಕದಲ್ಲಿರಬೇಕು. ಭರತ ಒಳ್ಳೆಯ ರಾಜನಾಗುತ್ತಾನೆ. ಲಕ್ಷ್ಮಣ, ಅಮ್ಮನ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಸೀತೆಯ ಮಂದಿರದ ಕಡೆ ಹೊರಟರು ರಾಮ. ರಾಮ, ಸೀತಾ, ಲಕ್ಷ್ಮಣ ವನವಾಸದ ಪ್ರಯಾಣ ಹೇಗಿತ್ತೆಂದು ನಾಳಿನ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿ ತಿಳಿಯಲು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.